ಬೆಂಗಳೂರಿನಲ್ಲಿ ಚಿರತೆಯ ಅಲರ್ಟ್ 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 ಬೆಂಗಳೂರಿನಲ್ಲಿ ಚಿರತೆಯ ಹಾಟ್ಸ್ಪಾಟ್ ಯಾವುದು ಗೊತ್ತ ಹಾಗಾದ್ರೆ ಬೆಂಗಳೂರಿನಲ್ಲಿ ಒಟ್ಟು ಮೂರು ಚಿರತೆಗಳು ಓಡಾಟ ನಡೆಸಿರುವಂತಹ ಶಂಕೆ ಅನುಮಾನ ವ್ಯಕ್ತವಾಗ್ತಾ ಇದೆ ಬಿಜಿಎಸ್ ಕಾಲೇಜು ಹಿಂಭಾಗದ ಕೋಡಿಹಳ್ಳಿ ನೈಸ್ ರೋಡ್ ಜಂಕ್ಷನ್ ಕೆಂಗೇರಿ ಕುಂಬಳಗೋಡು ಸುತ್ತಮುತ್ತ ಚಿರತೆ ಓಡಾಟವನ್ನು ನಡೆಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈ ಮೂಲಕ ಬೆಂಗಳೂರಿನ ಜನರು ಎಚ್ಚೆತ್ತುಕೊಳ್ಳಬೇಕು ಎಚ್ಚರಿಕೆಯನ್ನು ವಹಿಸಬೇಕು ಚಿರತೆ ಯಾವ ಕ್ಷಣದಲ್ಲಿ ಎಲ್ಲಿ ಪ್ರತ್ಯಕ್ಷವಾಗುತ್ತೋ ಅನ್ನುವಂತಹ ಆತಂಕ ಈಗ ನಿರ್ಮಾಣ ಆಗ್ತಾ ಇದೆ ಯಾಕಂದ್ರೆ ಒಂದೆರಡು ಚಿರತೆ ಅಲ್ಲ ನಾಲ್ಕು ನಾಲ್ಕು ಚಿರತೆಗಳು ಏಕಕಾಲಕ್ಕೆ ಅದು ಸಹಜವಾಗಿಯೇ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇರುವಂತಹದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳೇನೋ ಬೋನ್ ಇಟ್ಬಿಟ್ಟಿದ್ದಾರೆ ನಿಜ ಬೋನಿಗೆ ಬಿಳಬೇಕಲ್ಲ ಚಿರತೆ ಎಲ್ಲಿ ಯಾವಾಗ ಪ್ರತ್ಯಕ್ಷವಾಗುತ್ತೋ ಅನ್ನುವಂತಹ ಭಯದ ಭೀತಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪವಿತ್ರ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈಗ ಚಿರತೆ ಓಡಾಡಿರುವಂತಹ ಆತಂಕ ಭೀತಿ ಇದೆ ಎಲ್ಲೆಲ್ಲಿ ಚಿರತೆ ಓಡಾಟವನ್ನು ನಡೆಸಿರುವಂತಹದ್ದು ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರೇಮಿ ಈ ಹಿಂದೆ ಗ್ರಾಮೀಣ ಭಾಗದಲ್ಲಿ ಓಡಾಡ್ತಾ ಇರುವಾಗ ಸಿಟಿ ಜನರಿಗೆ ಆಶ್ಚರ್ಯ ಆಗ್ತಾ ಇತ್ತು ಭಯ ಆಗ್ತಾ ಇತ್ತು ಆದ್ರೆ ಈಗ ಬೆಂಗಳೂರು ಸಿಟಿಯಲ್ಲೇ ಚಿರತೆ ಓಡಾಡ್ತಾ ಇರೋದನ್ನ ನೋಡಿ ಜನ ಅಂತೂ ಗಾಬರಿಯಾಗಿದ್ದಾರೆ ಎಸ್ಪೆಷಲಿ ಈಗ ಫಾರೆಸ್ಟ್ ಏರಿಯಾಕ್ಕೆ ಹೊಂದಿಕೊಂಡಿರುವಂತಹ ಬೆಂಗಳೂರಿನ ಹೊರವಲಯ ಆಗಿರ್ಬೋದು ಅಥವಾ ಆ ಭಾಗದಲ್ಲಿ ಹೆಚ್ಚು ಓಡಾಡ್ತಾ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಅನೇಕ ಭಾಗದಲ್ಲಿ ಆ ಚಿರತೆಯ ಜಾಡನ್ನ ಹಿಡಿದು ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು ಬಿಜಿಎಸ್ ಆಸ್ಪತ್ರೆಯ ಹಿಂಭಾಗದ ಜನ ಏನಿದ್ದಾರೆ ತುಂಬಾ ಜನ ಕೋಡಿಹಳ್ಳಿ ಭಾಗದ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಬನಶಂಕರಿ ಥರ್ಡ್ ಸ್ಟೇಜ್ ನ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಸಿಸಿ ಟಿವಿಯನ್ನ ಚಿರತೆಯ ಹೆಜ್ಜೆ ಜಾಡು ಇಡೋದಕ್ಕೆ ಕ್ಯಾಪ್ಚರ್ ಮಾಡೋದಕ್ಕೆ ಅದನ್ನ ಸಿಸಿ ಟಿವಿಯನ್ನ ಅಳವಡಿಸಿದ್ದಾರೆ ಸೊ ಸದ್ಯದ ಮಟ್ಟಿಗೆ ಅರಣ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ಒಟ್ಟು ಮೂರರಿಂದ ನಾಲ್ಕು ಜಾಗದಲ್ಲಿ ಬೆಂಗಳೂರಿನಲ್ಲಿ ಪತ್ತೆ ಆಗ್ತಾ ಇದೆ ನೈಸ್ ರೋಡ್ ಜಂಕ್ಷನ್ ಎಸ್ಪೆಷಲಿ ತುಂಬಾ ಡೇಂಜರಸ್ ಆಗಿರುವಂತಹ ಪ್ಲೇಸ್ ಯಾಕಂದ್ರೆ ತುಂಬಾ ಜನ ಎಸ್ಪೆಷಲಿ ವಾಹನ ಸವಾರರು ಓಡಾಟ ಮಾಡುವಂತಹ ಪ್ಲೇಸ್ ಅದಕ್ಕೆ ಆತ್ಕೊಂಡಂತೆ ಇರುವಂತಹ ಆ ಕಾಡಿನ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂತದ್ದು ಗೊತ್ತಾಗಿದೆ ಇನ್ನು ಕೆಂಗೇರಿ ಭಾಗ ಕುಂಬಳಗೋಡಿನ ಭಾಗ ಜೊತೆಗೆ ಕೋಡಿಹಳ್ಳಿ ಆ ಭಾಗದಲ್ಲಿ ಚಿರತೆಯ ಜಾಡು ಪತ್ತೆ ಆಗ್ತಾ ಇರುವಂತದ್ದು ಎಸ್ಪೆಷಲಿ ಈ ಸಂದರ್ಭ ಏನಿದೆ ಈ ಡಿಸೆಂಬರ್ ತಿಂಗಳ ಅವಧಿ ಡಿಸೆಂಬರ್ ನಿಂದ ಜನವರಿ ತಿಂಗಳವರೆಗೆ ಚಿರತೆಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಚರಿಸುವಂತದ್ದು ಕಾಮನ್ ಅನ್ನುವಂಥದ್ದು ವನ್ಯಜೀವಿಗಳ ಮಾತು ಯಾಕಂದ್ರೆ ಬ್ರೀಡಿಂಗ್ ಸಂದರ್ಭ ಆಗಿರೋದ್ರಿಂದ ಸೊ ಹಾಗಾಗಿಯೇ ಜನ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು ಆದ್ರೆ ಸಿಟಿಯಲ್ಲಿ ಸಿಟಿ ಭಾಗದಲ್ಲಿ ಬೆಂಗಳೂರು ಸಿಟಿ ಭಾಗದಲ್ಲಿ ಈ ರೀತಿ ಯಾವ ರೀತಿ ಕೇರ್ಫುಲ್ ಆಗಿರ್ಬೇಕು ಅನ್ನುವಂಥದ್ದೇ ಜನರಿಗೆ ಗೊಂದಲ ಆಗಿರುವಂತದ್ದು ಸೊ ಹಾಗಾಗಿಯೇ ಬೆಂಗಳೂರಿನಲ್ಲಿ ಚಿರತೆಯನ್ನ ಶೀಘ್ರವಾಗಿ ಸೆರೆ ಹಿಡಿಯೋದಕ್ಕೆ ಮೇಕೆಯನ್ನ ಬೋನಿನಲ್ಲಿ ಇರಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಪ್ರೇಮ್ ಪವಿತ್ರ ಹಾಗೆ ಸಂಪರ್ಕದಲ್ಲಿರಿ